ಹಾಯ್ ನಮಸ್ಕಾರ ಸ್ನೇಹಿತರೆ, ನನ್ನ ಮತ್ತೊಂದು ಹೊಸ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಅಂದರೆ ಝೊಮ್ಯಾಟೋದಲ್ಲಿ ಅತಿ ಹೆಚ್ಚು ಇನ್ಸೆಂಟಿವ್ ಕೊಡ್ತಾ ಇರೋ ದಿನ ಇವತ್ತೇ ಅಂತ ಅನಿಸುತ್ತೆ. ಅಂದರೆ ನಾನು ನೋಡಿರೋದ್ರಲ್ಲಿ ಇವತ್ತೇ ಕೊಡ್ತಾ ಇರೋದು 1300 ರೂಪಾಯಿ ಇನ್ಸೆಂಟಿವ್ ಇದೆ. ಅಂದರೆ 1600 ರೂಪಾಯಿ ಮಾಡಿದ್ರೆ 1300 ರೂಪಾಯಿ ಇನ್ಸೆಂಟಿವ್ ಇದೆ. ಅಂದರೆ ನೆಕ್ಸ್ಟ್ ನಿಮಗೆ ಸ್ಕ್ರೀನಲ್ಲಿ ತೋರಿಸ್ತೀನಿ ಇನ್ಸೆಂಟಿವ್ ಎಷ್ಟಿದೆ ಅಂತ. ಆಮೇಲೆ ಆ್ಯಸ್ ಯೂಶ್ವಲ್ 6 ಆರ್ಡರ್ ಕಂಪ್ಲೀಟ್ ಮಾಡಿದ್ರೆ ಒಂದು ಸ್ಪಿನ್ ಕೂಡ ಇದೆ. ಅಂದರೆ ಇವತ್ತು ಏನು ಸ್ಪೆಷಲ್ ಅಂದರೆ ವರ್ಲ್ಡ್ ಕಪ್ ಇದೆಯಲ್ಲ, ಸೊ ಅದಕ್ಕೋಸ್ಕರ ನಮ್ಮ ಭಾರತ ಇವತ್ತು ವರ್ಲ್ಡ್ ಕಪ್ ಗೆಲ್ಲುವ ಚಾನ್ಸಸ್ ತುಂಬ ಇದೆ. ಸೊ ಅದಕ್ಕೋಸ್ಕರ ಗೆಲ್ಲೋ ಚಾನ್ಸಸ್ ಏನು ಗೆದ್ದೇ ಗೆಲ್ತಾರೆ. ಸೊ ಆಸ್ಟ್ರೇಲಿಯಾನ ಸೋಲಿಸ್ಬಿಟ್ಟು ಇವತ್ತು ನಮ್ಮ ಇಂಡಿಯಾದವ್ರು ವರ್ಲ್ಡ್ ಕಪ್ ಗೆಲ್ತಾರೆ. ಸೊ ಅದಕ್ಕೋಸ್ಕರ ಒಳ್ಳೆ ಆಫರ್ ಕೊಟ್ಟಿದ್ದಾನೆ. ಅಂದರೆ ಮ್ಯಾಚ್ ಅಲ್ಲವ ಇವತ್ತು, ಸೊ ಅದಕ್ಕೋಸ್ಕರ ಸಖತ್ತಾಗಿರೋ ಆಫರ್ ಕೊಟ್ಟಿದ್ದಾನೆ. ಅಂದರೆ 1600 ರೂಪಾಯಿ ಮಾಡಿದ್ರೆ 1300 ರೂಪಾಯಿ ಇನ್ಸೆಂಟಿವೇ ಸಿಗುತ್ತೆ. ಸೊ ಇವತ್ತು ಸೊ 1600 ಕಂಪ್ಲೀಟ್ ಮಾಡೋಕೆ ಟ್ರೈ ಮಾಡೋಣ. 1600 ಏನೋ ಕಂಪ್ಲೀಟ್ ಮಾಡಿದ್ರೆ 1300 ಇನ್ಸೆಂಟಿವ್ ಬರುತ್ತೆ. ಅಂದರೆ ನೀವು ಅಂದ್ಕೊಬೋದು ಏನಪ್ಪ ಇವತ್ತು ಇಷ್ಟೊಂದು ಅರ್ನಿಂಗ್ ಆಗಿಬಿಡುತ್ತೆ, ದಿನ ಇಷ್ಟೇ ಅರ್ನಿಂಗ್ ಆಗುತ್ತಾ. ಅಂದರೆ ಇದಂತೂ ಸುಳ್ಳು. ಅಂದರೆ ವೀಕ್ ಡೇಸಲ್ಲಂತೂ ಇಷ್ಟಂತೂ ಅರ್ನಿಂಗ್ಸ್ ಆಗೋದೇ ಇಲ್ಲ. ಅಂದರೆ ನೀವು ನಾನು ಮಾಡೋದು ನೋಡ್ಕೊಂಡು ನೀವು ಝೊಮ್ಯಾಟೋಗಳಿಗೆ ಜಾಯ್ನ್ ಆಗ್ಕೋಬೇಡ್ರಿ. ಯಾಕಂದರೆ ನಾನು ಮಾಡೋದು ಸಂಡೇ ಹೊತ್ತೇ ನಾನು ಆಲ್ಮೋಸ್ಟ್ ಆಗಿ ಕೆಲಸ ಮಾಡೋದು. ಯಾಕಂದರೆ ಸಂಡೇ ಹೊತ್ತು ಟ್ರಾಫಿಕ್ ಕೂಡ ಕಮ್ಮಿ ಇರುತ್ತೆ, ಆಮೇಲೆ ಅರ್ನಿಂಗ್ಸು ತುಂಬ ಚೆನ್ನಾಗಾಗುತ್ತೆ. ಅಂದರೆ ಆರ್ಡರಿಗೆ ಪ್ರೈಸ್ ಕೂಡ ಜಾಸ್ತಿ ಕೊಡ್ತಾನೆ. ನೀವು ಅದೇ ವೀಕ್ ಡೇಸಲ್ಲೇ ಅಂದರೆ ಈ ಮಂಗಳವಾರ ಬುಧವಾರ ಅಂತೂ ನೀವು ಕೇಳೋಂಗಿಲ್ಲ, ಆರ್ಡರ್ಸ್ಗಳೇ ಇರಲ್ಲ. ಅಂದರೆ ನೀವು ಅವತ್ತು ಮಂಗಳವಾರ ಬುಧವಾರ 1000 ಮಾಡೋದು ಸ್ವಲ್ಪ ಕಷ್ಟನೇ ಇರುತ್ತೆ. ಸ್ವಲ್ಪನೂ ತುಂಬ ಕಷ್ಟನೇ 1000 ಉಳಿಸೋದು ಪೆಟ್ರೋಲ್ ಎಲ್ಲ ತೆಗ್ದು. ಮಂಗಳವಾರ ಬುಧವಾರ ಆರ್ಡರ್ ಕೂಡ ಇರೋಲ್ಲ ಝೊಮ್ಯಾಟೋದಲ್ಲಿ ನಾನು ನೋಡ್ದಂಗೆ. ಸೊ ಅದಕ್ಕೋಸ್ಕರ ನನ್ನ ಒಂದು ದಿನದ ಅರ್ನಿಂಗ್ ನೋಡ್ಕೊಂಡು ಯಾರು ಝೊಮ್ಯಾಟೋಗೆ ಜಾಯ್ನ್ ಆಗೋಗ್ಬೇಡಿ. ಇದೊಂದು ಹೇಳ್ತೀನಿ ಅಂದರೆ ನಾನು ಸಂಡೇ ಹೊತ್ತೇ ಮಾಡೋದು. ಸೊ ಅದಕ್ಕೋಸ್ಕರ ನಿಮ್ಗೆ ಹೇಳಬೇಕು ಅನ್ನಿಸ್ತು. ಆಮೇಲೆ ಇವನ್ನೇನಪ್ಪ ಇಷ್ಟೊಂದು ಅರ್ನಿಂಗ್ ಮಾಡ್ತಾನೆ, ನಮ್ಗೆ ಯಾಕೆ ಡೈಲಿ ಇಷ್ಟು ಅರ್ನಿಂಗ್ ಆಗ್ತಾಯಿಲ್ಲ ಅಂತ ನಿಮ್ಮ ಮನಸ್ಸಿಗೆ ಅನ್ನಿಸ್ಬಾರ್ದಲ್ಲ. ಸೊ ಅದಕ್ಕೋಸ್ಕರ ನಾನು ಮುಂಚೆನೇ ಹೇಳ್ತಾನೀನಿ, ನಾನು ಸಂಡೇ ಮಾತ್ರ ಮಾಡೋದು ಡ್ಯೂಟಿ, ಮಿಕ್ಕಿದ ಟೈಮಲ್ಲಿ ನಾನು ಡ್ಯೂಟಿ ಮಾಡ್ದೆ. ಸೊ ಅದಕ್ಕೋಸ್ಕರ ನನಗೆ ಸಂಡೇ ಹೊತ್ತು ಚೆನ್ನಾಗಿ ಅರ್ನಿಂಗ್ ಆಗುತ್ತೆ. ನೀವು ಇದನ್ನೇ ನಂಬ್ಕೊಂಡು ಡೈಲಿ ನಮಗೆ ಇಷ್ಟೇ ಅರ್ನಿಂಗ್ ಆಗುತ್ತೆ ಅಂತ ನಂಬ್ಕೊಂಡು ನೀವು ಊರುಗಳೆಲ್ಲ ಬಿಟ್ಟು ಬಂದು ಝೊಮ್ಯಾಟೋಗೆ ಜಾಯ್ನ್ ಆಗ್ಕೋಬಿಡಿ ಅಂತ ಇದು ಒಂದು ಹೇಳೋಕ್ಕೆ ನಿಮ್ಗೆ ಇಷ್ಟಪಡ್ತೀನಿ. ಬನ್ನಿ, ಲಾಗಿನ್ ಆಗಿದ್ದೀನಿ, ಫಸ್ಟ್ ಆರ್ಡರ್ಗೋಸ್ಕರ ವೆಯ್ಟ್ ಮಾಡ್ತೀನಿ. ಫಸ್ಟ್ ಆರ್ಡರ್ ಬರ್ತಿದ್ದಂಗೆ ಪಿಕ್ ಮಾಡ್ಕೊಂಡು ಡಿಲಿವರ್ ಮಾಡೋಣ. ನೋಡಿ, ಈಗ ಝೊಮ್ಯಾಟೋ ಆ್ಯಪ್ ಓಪನ್ ಮಾಡ್ತಾಯಿದ್ದೀನಿ. ಸೊ ನಿಮಗಿಲ್ಲಿ ಇನ್ಸೆಂಟಿವ್ ತೋರಿಸ್ತೀನಿ ನೋಡಿ. ಸಂಡೇ ಸ್ಪೆಷಲ್ ಆಫರ್ ಅಂತ 1300 ರೂಪಾಯಿ ಇನ್ಸೆಂಟಿವ್ ಇದೆ. ಸೊ ನೋಡಿ, 1600 ಮಾಡಿದ್ರೆ 1300 ರೂಪಾಯಿ ಇನ್ಸೆಂಟಿವೇ ಸಿಗುತ್ತೆ ಇವತ್ತು. ಆಮೇಲೆ ಅದು ಬಿಟ್ಟರೆ ನೋಡಿ, ಸ್ಪಿನ್ ಇದೆಯಲ್ಲ, ಸೊ ನೋಡಿ ಸೇಮು 6 ಬಾಲಿಗೆ 1 ಓವರ್ ಕಂಪ್ಲೀಟ್ ಆಗುತ್ತಲ್ಲ. ಸೊ ಅದೇ ಥರ ನೀವೇನ 6 ಆರ್ಡರ್ ಕಂಪ್ಲೀಟ್ ಮಾಡಿದ್ರೆ ನಮಗೂ 1 ಓವರ್ ಕಂಪ್ಲೀಟ್ ಮಾಡಿಬಿಟ್ಟು ಒಂದು ಸ್ಪಿನ್ ಕೊಟ್ಟಿದ್ದಾನೆ. ಸೊ ಆ ಸ್ಪಿನ್ನ ಮಾಡಿದ್ರೆ ನೋಡಿ, ಒಂದು ಸ್ಮಾರ್ಟ್ ವಾಚ್ ಇಟ್ಟಿದ್ದಾನೆ, ನೆಕ್ ಬ್ಯಾಂಡ್ ಇಟ್ಟಿದ್ದಾನೆ, 10, 20, 250. ನಮಗೆ 1 ರೂಪಾಯಿ ಬರೋದು ಬಿಡಿ, ಜಾಸ್ತಿ ಎಕ್ಸೆಪ್ಟೇಷನ್ ಇಟ್ಕೊಳಕ್ಕೆ ಹೋಗ್ಬಾರ್ದು. 10 ರೂಪಾಯಿ ಇಲ್ಲಾಂದರೆ 20 ರೂಪಾಯಿ ಬರುತ್ತೆ, ನನಗೆ ಗೊತ್ತು. ಆಲೇ ಎಷ್ಟೊಂದು ಸಲ ಸ್ಪಿನ್ ಮಾಡಿದ್ದೀನಲ್ಲ, ಸೊ ಅದಕ್ಕೋಸ್ಕರ ನಮಗೆಲ್ಲ ಅಷ್ಟೇ ಕೊಡೋದು ಅಂತ ಗೊತ್ತು. ಸೊ ಜಾಸ್ತಿ ಎಕ್ಸೆಪ್ಟೇಷನ್ ಇಟ್ಕೊಳೋದು ಬೇಡ, ಅಕಸ್ಮಾತ್ ಬಂದರೂ ಖುಷಿನೇ. ಸೊ ನೋಡೋಣ, 6 ಆರ್ಡರ್ ಕಂಪ್ಲೀಟ್ ಆಗ್ತಿದ್ದಂಗೆ ಸ್ಪಿನ್ ಸಿಗುತ್ತೆ. ಆ ಸ್ಪಿನ್ಗಳು ಕೂಡ ನಿಮಗೆ ಮಾಡಿ ತೋರಿಸ್ತೀನಿ. ಸೊ ಇವಾಗ ಫಸ್ಟ್ ಆರ್ಡರ್ ಬಂದಿತ್ತು, ಅಂದರೆ 70 ರುಪೀಸ್ ಆರ್ಡರ್ ಇದು. ಅಂದರೆ ಈಗ ಆಲೇ ನೋಡಿ ಪಿಕಪ್ ಹತ್ರ ಬಂದಿನಿ. ಅಂದರೆ ಇನ್ನೇಕ ರಿಫ್ರೆಶ್ಮೆಂಟ್ ಇದೆ ಅಲ್ಲಿ ಮೇಲ್ಗಡೆ. ಸೊ ನಿಮಗೆ ಕಾಣಿಸ್ತಾ ಇಲ್ಲ ಅನ್ಸುತ್ತೆ, ಹಿಂದೆಗಡೆ ಕ್ಯಾಮ್ರಾಲ್ಲಿ ತೋರಿಸ್ತೀನಿ. ನನ್ನ ಮೊದಲನೇ ಇವತ್ತಿನ ಮೊದಲನೇ ಆರ್ಡರ್ ಬಂದು ಈ ರೆಸ್ಟೋರೆಂಟಿಂದ ಬಂದಿರೋದು. ಅಂದರೆ 70 ರುಪೀಸ್ ಆರ್ಡರು, 7 ಕಿಲೋಮೀಟರ್ಸ್ ಇದೆ. ಪಿಕಪ್ ಇಲ್ಲಿ ಹತ್ರನೇ ಇತ್ತು, ಒಂದು 200 ಮೀಟರ್ಸ್ ಬಂದೆ ಅಷ್ಟೇ. ಪಿಕಪ್ ಹತ್ರ ಡ್ರಾಪ್ ಒಂದು 7 ಕಿಲೋಮೀಟರ್ ಇದೆ. ಸೊ 70 ರುಪೀಸ್ ತೋರಿಸಿದ್ದೇನೆ. ಅಂದರೆ ಡ್ರಾಪ್ ಮಾಡಾದ್ಮೇಲೆ ಎಷ್ಟು ರುಪೀಸ್ ಕೊಡ್ತಾನೆ ಅನ್ನೋದು ನೋಡ್ಬಾ. ಬನ್ನಿ, ಫಸ್ಟ್ ಹೋಗಿ ಪಿಕ್ ಮಾಡ್ಕೊಂಬರೋಣ. ಸೊ ನೋಡಿ, ಇದೇ ರೆಸ್ಟೋರೆಂಟಿಂದ ಬಂದಿದ್ದು ಶ್ರೀ ವಿನಾಯಕ ರಿಫ್ರೆಶ್ಮೆಂಟ್ ಅಂತ ಇದೆಯಲ್ಲ. ಸೊ ಈ ರೆಸ್ಟೋರೆಂಟಿಂದ ಬಂದಿರೋದು. ಅಂದರೆ ಇನ್ನೂ ರೆಡಿ ಕೊಟ್ಟಿಲ್ಲ, ಇನ್ನೂ 3 ಮಿನಿಟ್ಸ್ ವೇಟಿಂಗ್ ಟೈಮ್ ತೋರಿಸ್ತಾ ಇದೆ. ಸೊ 3 ಮಿನಿಟ್ಸ್ ಆದಮೇಲೆ ಹೋಗ್ಬಿಟ್ಟು ಕಲೆಕ್ಟ್ ಮಾಡ್ಕೊಂಬರೋಣ. ನೋಡಿ, ಇಲ್ಲಿ ಪಿಕಪ್ ಮಾಡೋಕೆ ಬಂದಿದ್ದಲ್ಲ, ಅಲ್ಲಿ ಸಖತ್ತಾಗಿರೋ ಲೈನ್ಸ್ ಹಾಕಿದೆ. ಅಂದರೆ ಸಾರ್ಥಕನಿಗೆ ಕೆಲಸವೇ ವಿಶ್ರಾಂತಿ, ಸೋಮಾರಿಗಳಿಗೆ ವಿಶ್ರಾಂತಿಯೇ ಕೆಲಸ ಅಂತ ಎಷ್ಟು ಸಖತ್ತಾಗಿರೋ ಬೋರ್ಡ್ ಹಾಕಿದ್ದಾರೆ ಅಂತ ನೋಡಿ. ಸೊ ನೋಡಿ, ಮೊದಲನೇ ಆರ್ಡರ್ ಪಿಕ್ ಮಾಡ್ಕೊಂಬಂದೆ. ಸೊ ಮೊದಲನೇ ಆರ್ಡರೇ ತಗೊಂಡೋಗಿ ಅಲ್ಲಿ ಜಾಲಳಿಗೆ ಬಿಸಾಕಿದ್ದೇನೆ ಗುರು. ಸೊ ಈಗ ಫಸ್ಟ್ನೇ ಆರ್ಡರ್ ಡಿಲಿವರ್ ಮಾಡಿ ತಿರ್ಗಾ ನಾನು ಝೋನ್ ಒಳಗಡೆ ಬರಬೇಕು ಅಂದರೆ ಜಾಲಳಿ ಸೈಡಿಂದ ನಮಗೆ ರಿಟರ್ನ್ ಆರ್ಡರ್ ಸಿಗಲ್ಲ. ಸೊ ಅದಕ್ಕೋಸ್ಕರ ಹೋಗ್ಬಿಟ್ಟು ಡಿಲಿವರ್ ಮಾಡಿ ಬರೋಣ. ಏನು ಗುರು, ಜಾಗನೇ ಇಲ್ಲ, ಜಾಕೆಟ್ ತಕ್ಕೊಳ್ಳೋಣ ಆಚೆ. ರೈನ್ ಕೋಟ್ ಅಂತೂ ಕಂಪಲ್ಸರಿ ಇರಲೇಬೇಕು ಗುರು. ಬೆಂಗಳೂರಲ್ಲಿ ಯಾವಾಗ ಮಳೆ ಬರುತ್ತೋ, ಯಾವಾಗ ಬಿಸಿಲಿರುತ್ತೋ, ವೆದರ್ ಅಂತೂ ಹೇಳೋಕ್ಕೆ ಆಗಲ್ಲ ಬೈ. ಸೊ ಬನ್ನಿ, ಮೊದಲನೇ ಆರ್ಡರ್ ಹತ್ರ ಹೋಗಿ ಡಿಲಿವರ್ ಮಾಡೋಣ ಕಸ್ಟಮರಿಗೆ. ಸೊ ಮೊದಲನೇ ಆರ್ಡರ್ ಕಂಪ್ಲೀಟ್ ಆಯಿತು. ಸೊ ಮೊದಲನೇ ಆರ್ಡರಿಗೆ 1 ರೂಪಾಯಿ ಕೊಟ್ಟ ಅಂದರೆ 75 ರುಪೀಸ್ ಕೊಟ್ಟ, ಜೊತೆ ಕಸ್ಟಮರ್ ಟಿಪ್ ಕೂಡ 20 ರುಪೀಸ್ ಕೊಟ್ಟ. ಅದು ಸ್ಕ್ರೀನಲ್ಲಿ ಹಾಕಿರ್ತೀನಿ ನೋಡಿ, 95 ರುಪೀಸ್ ನನಗೆ ಫಸ್ಟ್ ಆರ್ಡರ್ ಬಂದಿದೆ. ಅಂದರೆ ಸರ್ಪ್ರೈಸಿಂಗ್ಲಿ ಝೊಮ್ಯಾಟೋದವನು ಅವಾಗವಾಗ ಸರ್ಪ್ರೈಸ್ ಕೊಡ್ತಾನೆ ಗುರು. ಜಾಲಳಿಯಿಂದ ರಿಟರ್ನ್ ಆರ್ಡರ್ ಸಿಗೋದಿಲ್ಲ ಅನ್ಕೊಂಡಿದ್ದೆ, ಬಟ್ ರಿಟರ್ನ್ ಆರ್ಡರ್ ಕೊಟ್ಬಿಟ್ಟ ಗುರು. ಇದೇ ಫಸ್ಟ್ ಟೈಮು ಜಾಲಳಿಗೆ ಬಂದಾಗ ರಿಟರ್ನ್ ಆರ್ಡರ್ ಸಿಕ್ಕಿರೋ ನನಗೆ.
ಅಂದರೆ ಇಲ್ಲಿಂದ ಯಶವಂತಪುರಗಿದೆ ಅಂದರೆ 60 ರೂಪಾಯಿ ಪ್ಲಾಟಿನಮ್ ಸಿಟಿಗೆ ಹಾಕಿದ್ದಾನೆ. ಸೊ ಅವಾಗವಾಗ ಝೊಮ್ಯಾಟೊ ನಮಗೆ ಸರ್ಪ್ರೈಸ್ ಕೊಡೋಕೆ ಸ್ಟಾರ್ಟ್ ಮಾಡ್ದೆ. ಸೊ ಯಾಲೇ ಬಂದೀನಿ ಇಲ್ಲಿ ನೋಡಿ, ಇಲ್ಲೇ ಮೇಲೆ ಇದೆಯಲ್ಲ. ಸೊ ಈ ರೆಸ್ಟೋರೆಂಟ್ ಪಿಕಪ್ ಹತ್ರ ಬಂದೀನಿ. ಸೊ ಅದನ್ನು ಪಿಕಪ್ ಮಾಡ್ಕೊಂಡೋಗಿ ಡ್ರಾಪ್ ಮಾಡೋಣ. ಸೊ ಆ ಡ್ರಾಪ್ ಮಾಡಿದಾಗ ಅವನು ಎಷ್ಟು ಅಮೌಂಟ್ ಕೊಡ್ತಾನೆ ಅಂದರೆ ಒಂದು 60 ರೂಪೀಸ್ ಕೊಡ್ಬೋದು. ಸೊ ಅದನ್ನು ಕೊಟ್ಟು ನೆಕ್ಸ್ಟ್ ಅಪ್ಡೇಟಲ್ಲಿ ನಿಮಗೆ ಹಿಂಗೆ ತಿಳಿಸ್ತಾ ಇರ್ತೀನಿ, ವೀಡಿಯೋ ನೋಡ್ತಾ ಇರಿ. ಸೊ ಇವಾಗ ಆರ್ಡರ್ ಕಂಪ್ಲೀಟ್ ಆಗಿದೆ. ಸೊ ಈಗ ಸ್ಪಿನ್ ಮಾಡೋಣ ಒಂದು, ಆ ಸ್ಪಿನ್ನಲ್ಲಿ ಏನು ಬರುತ್ತೆ ಅನ್ನೋದು ನೋಡೋಣ. ಬನ್ನಿ ಸ್ಪಿನ್ ಮಾಡೋಣ. ನಾನು ಹೀಗೆ ಅನ್ನಿಸ್ದಂಗೆ 10 ರೂಪಾಯಿ ಇಲ್ಲ 21 ರೂಪಾಯಿ ಕೊಡ್ತಾನೆ ಅಷ್ಟೇ. ಸೊ ಎಕ್ಸೆಪ್ಟೇಷನ್ ಜಾಸ್ತಿ ಕಾಣಬೇಡ, ಬನ್ನಿ ಸ್ಪಿನ್ ಸ್ಟಾರ್ಟ್ ಮಾಡೋಣ. ನೋಡಿ ಸ್ಪಿನ್ ಓಪನ್ ಮಾಡಿದೆ, ಲೆಟ್ಸ್ ಸ್ಪಿನ್. ನಂಗೆ ಅನ್ನಿಸ್ದಂಗೆ 10 ಇಲ್ಲ 20 ಗುರು ಬರೋದು. ಹೇಳಿಲ್ವಾ ಎಲ್ಲ ಇದೆಲ್ಲ ಅಷ್ಟೇ ಒಂದು ಝೊಮ್ಯಾಟೊದ ಒಂದು ಬರೀ 10 ರೂಪಾಯಿ 20 ರೂಪಾಯಿ ಇವು ಕೊಡಬೇಕು ಅಂತಲೇ ಮಾಡಿರೋದು. ಕೊಡಲ್ಲ ಮಾಡಲ್ಲ ಸುಮ್ಮನೆ ಇಕ್ಕಿರ್ತಾನೆ ಅಷ್ಟೇ. ನೋಡಿ ಟೈಮ್ 4:30 ಅಂದರೆ ಬ್ಯಾಕ್ ಟು ಬ್ಯಾಕ್ ಆರ್ಡರ್ ಕೊಟ್ಬಿಟ್ಟಾಗ ಗುರು ಅಂದರೆ ನೋಡಿ ಇನ್ನು ಊಟ ಕೂಡ ಮಾಡಿಲ್ಲ ಅಂದರೆ ಆಗಲೇ 4:30. ಸೊ ಊಟ ಮಾಡೋ ಅಂತ ನಿಲ್ಲಿಸ್ತೀನಿ ಆರ್ಡರ್ ಹಾಕೊಂಡು. ಸೊ ಅದಕ್ಕೋಸ್ಕರ ಊಟ ಮಾಡೋಕ್ಕಿಲ್ಲ, ಹೊಟ್ಟೆ ಅಂತ ತುಂಬ ಹಸಿತಾ ಇದೆ. ಸೊ ಈಗ ಊಟ ಮಾಡ್ಕೊಂಡು ಹಂಗೆ ಸ್ಪಿನ್ ಕೂಡ ಬಂದಿದೆ. ಆ ಸ್ಪಿನ್ನಲ್ಲಿ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ ಗುರು, ಯಾಕಂದರೆ ಅವ್ನು ಕೊಡೋದೇ 10 ರೂಪಾಯಿ 20 ರೂಪಾಯಿ ಕೊಡ್ತಾನೆ. ಸೊ ಅದಕ್ಕೋಸ್ಕರ ಆ ಸ್ಪಿನ್ ಬಗ್ಗೆನೇ ಬೇಜಾರಾಗಿದೆ. ಸೊ ಅದಕ್ಕೆ ಆದರೂ ಪರವಾಗಿಲ್ಲ, ಸ್ಪಿನ್ ಮಾಡ್ಬಿಟ್ಟು ತೋರಿಸ್ತೀನಿ. ಅದೇ 10 ರೂಪಾಯಿ 20 ರೂಪಾಯಿ ಅಂತಲೇ ಬರೋದು. ಸೊ ಅದನ್ನೇ ತೋರಿಸ್ತೀನಿ, ಬನ್ನಿ ತೋರಿಸ್ತೀನಿ ಸ್ಪಿನ್ ಮಾಡೋದು. ನೋಡಿ ಟೈಮು ಅಲ್ಲಿ ಕಾಣಿಸ್ತಾ ಇದೆಯಾ, 4:30 ಅರ್ನಿಂಗ್ಸ್ ಎಷ್ಟಾಗಿದೆ ಅಂತ ನೋಡಿ, 991 ರೂಪಾಯಿ ಆಗಿದೆ. ಅಂದರೆ ಇಲ್ಲಿ ಆರ್ಡರ್ ಅರ್ನಿಂಗ್ ಅಂತ ಅಂತ ಇದೆಯಲ್ಲ ಅದೇ ಮೇಯ್ನು. ಅಂದರೆ ಅದು 1600 ರೂಪಾಯಿ ಆಗಬೇಕು, 10600 ಆದರೆ ಮಾತ್ರ ನಮಗೆ ಇನ್ಸೆಂಟಿವ್ ಸಿಗೋದು. ಮೇಲ್ಗಡೆದೆಲ್ಲ ಏನು ಲೆಕ್ಕ ಇಲ್ಲ. ಸೊ ಲೆಕ್ಕ ಇದೆ ಬಟ್ ನಮ್ಮ ಇನ್ಸೆಂಟಿವ್ ಆ್ಯಡ್ ಆಗಲ್ಲ ಅದು. ಸೊ ನಿಮ್ಗೆ ಅದು ಲಾಸ್ಟ್ ಬಗ್ಗೆ ತೋರಿಸ್ತೀನಿ, ಈಗ ಸ್ಪಿನ್ ಮಾಡ್ಬೋಣ ಅಂತ ಹೇಳಿರಿ. ಎಲ್ಲಪ್ಪ ಇದೆ ಸ್ಪಿನ್ನು, ಒಂದು ಸ್ಪಿನ್ ಅವೈಲೇಬಲ್ ಅಂತೆ. ನಾನು ಹೇಳಿದೆ ತಾನೇ ಅವ್ನು ಕೊಡೋದೇ 10 ರೂಪಾಯಿ ಅಂತ. ಸೊ ಸ್ಪಿನ್ ಬಗ್ಗೆ ಅದಕ್ಕೆ ಬೇಜಾರಾಗಿರೋದು. ತಿರ್ಗಾ ಇನ್ನೂ 4 ಆರ್ಡರ್ ಕಂಪ್ಲೀಟ್ ಆದಮೇಲೆ ತಿರ್ಗಾ ಇನ್ನೊಂದು ಸ್ಪಿನ್ ಸಿಗುತ್ತೆ. ಸೊ ಸ್ಪಿನ್ ಬಗ್ಗೆ ಏನು ಅಷ್ಟಾಗಿ ಇಂಟ್ರೆಸ್ಟ್ ಸಿಗ್ತಾ ಇಲ್ಲ ಗುರು ನನಗೆ. ನೋಡಿ ಇನ್ನು ಇವಾಗ ಊಟ ಮಾಡ್ತಾಯಿನಿ ಅಂದರೆ ನೋಡಿ ಝೊಮ್ಯಾಟೊದಲ್ಲಿ ಏನಾದ್ರು ಮಾಡ್ತೀನಿ ನೀನು ಅಂತ ಬಂದರೆ. ಸೊ ಹಿಂಗೆಲ್ಲ ಆಗುತ್ತೆ ನೋಡಿ, 5 ಗಂಟೆ ಆಗಿದೆ ಅದೇ ಹತ್ತಿರ ಹತ್ರ ಊಟ ಮಾಡೋಕ್ಕೆ, ಅಂದರೆ ಟೈಮೇ ಸಿಗಲ್ಲ. ಇನ್ನೇನು ಊಟ ಮಾಡೋ ಟೈಮಲ್ಲಿ ಊಟ ಮಾಡೋಣ ಅಂತ ನಿನ್ನೆ ಟೈಮಲ್ಲಿ ಕರೆಕ್ಟಾಗಿ ಆರ್ಡರ್ಗಳು ಹಾಕ್ಬಿಡ್ತಾನೆ. ಒಂದು 2-3 ಸಲ ಹಂಗೆ ಆಯಿತು ಊಟ ಮಾಡೋಣ ಅಂತ ನಿಲ್ಲಿಸ್ತಾ ಇದೆ ಬಟ್ ಕರೆಕ್ಟಾಗಿ ಆರ್ಡರ್ ಹಾಕೋಣ. ತಿರ್ಗಾ ಪ್ಯಾಕ್ ಮಾಡ್ಕೊಂಡು ಇಟ್ಕೋ ಹೋಗಿ ಆರ್ಡರ್ ಇರಿಸಿ ಕೊಟ್ಟು ಬರ್ತಾಯಿದೆ. ಸೊ ಇವಾಗ ಟೈಮ್ ಸಿಕ್ಕಿದೆ ಅಂದರೆ ಅದು ಝೋನಿಂದ ಆಚೆ ಹಾಕಿದ್ನಲ್ಲ, ಸೊ ಅದಕ್ಕೋಸ್ಕರ ಟೈಮ್ ಸಿಕ್ಕಿದೆ. ಈಗ ಊಟ ಮಾಡಿ ಮತ್ತೆ ಝೋನ್ ಒಳಗಡೆ ಹೋಗಬೇಕು. ಓ ಇನ್ನೊಂದು ಸ್ಪಿನ್ ಸಿಕ್ಕಿದೆ, ಇನ್ನೊಂದು ಸ್ಪಿನ್ ಮಾಡೋಣ ನೋಡೋಣ ಏನಾದ್ರು ಸಿಗುತ್ತೇನೋ. ಅಯ್ಯಾ ಒಳಪಾತ ಸ್ಪಿನ್ ಯಾವ ತಿಳಿದಿರುತ್ತವನು. ಓ ಇವಾಗ ಟಾರ್ಗೆಟ್ ತೋರಿಸ್ತೀನಿ ತಡೀರಿ, ಅಂದರೆ ಟಾರ್ಗೆಟ್ ಏನೋ ಕಂಪ್ಲೀಟ್ ಆಯಿತು ಬಟ್ ನಮ್ಮ ಇಂಡಿಯಾ ಸೋತೈತಲ್ಲ. ಸೊ ಅದೊಂದು ಬೇಜಾರು ಅಷ್ಟೇ, ಅಂದರೆ ಟೂರ್ನಮೆಂಟಲ್ಲಿ ಒಂದು ಮ್ಯಾಚ್ ಕೂಡ ಸೋತಿರಲಿಲ್ಲ. ಸೊ ಈಸಿಯಾಗಿ ಗೆದ್ದುಬಿಡ್ತಾರೆ ಅಂದರೆ ವರ್ಲ್ಡ್ ಕಪ್ ಕೂಡ ಅಂತ ಅಂದ್ಕೊಂಡಿದ್ದೆ ಬಟ್ ಗೆಲ್ಲಿಲ್ಲ, ಬ್ಯಾಡ್ ಲಕ್ ಅಂತಲೇ ಅಂದ್ಕೋಬೋದು. ಸೊ ಬನ್ನಿ ಅರ್ನಿಂಗ್ಸ್ ತೋರಿಸ್ಬಿಡ್ತೀನಿ. ನೋಡಿ ಝೊಮ್ಯಾಟೊ ಆ್ಯಪ್ ಓಪನ್ ಮಾಡಿದೆ, ಅಂದರೆ 11 ಗಂಟೆಗೆ ಮುಗೀತು. ಸೊ 12 ಗಂಟೆವರೆಗೂ ಬುಕ್ ಮಾಡ್ಕೊಂಡಿದ್ದೆ, ಒಂದು ಗಿಗ್ ಇನ್ಕಂಪ್ಲೀಟ್ ಮಾಡ್ಬೋದು, ಏನು ತೊಂದರೆ ಇಲ್ಲ. ಸೊ ಪೇಔಟಿಗೆ ಬರ್ತೀನಿ ತಡೀರಿ, ಪೇಔಟಿಗೆ ಬರೋದಕ್ಕಿಂತ ಮುಂಚೆ ಒಂದು ಸ್ಪಿನ್ ಇದೆ ತಡೀರಿ, ಸ್ಪಿನ್ ಮಾಡೋಣ, 10 ರೂಪಾಯಿ ಕೊಡ್ತಾನೆ. ಸ್ಪಿನ್ ಕೊಡೋದೇ 10 ರೂಪಾಯಿ ಇಲ್ಲ 20 ರೂಪಾಯಿ ಅಂತ ನನಗೆ ಗೊತ್ತು. ಒಬ್ಬರು ಏನೋ ಕೂಪನ್ ಕೊಟ್ಬಿಟ್ಟು ಗೆಟ್ ಎ ಫ್ಲ್ಯಾಟ್ ₹500 ಅಂತ ಬೋಟ್ ಅಂತೆ ಇವು ಡೀಟೇಲ್ಸು. ಸೊ ಇದೇನೋ ಬಂದಿದೆ ಬಿಡಿ, ಅದು ಆಮೇಲೆ ನೋಡ್ಕೊಳೋಣ. ಸೊ ಅದು ಬಿಟ್ಟು ಸ್ಪಿನ್ ಅಷ್ಟೇ ಕಂಪ್ಲೀಟ್ ಆಯಿತು, ಇನ್ನೇನಿಲ್ಲ. ಈಗ ಸೀದಾ ಪೇಔಟಿಗೆ ಹೋಗೋಣ. ನೋಡಿ ಪೇಔಟಿಗೆ ಬಂದೆ, 22 ಟ್ರಿಪ್ ಮಾಡಿದ್ದೀನಿ, 15 ಅವರ್ ಲಾಗಿನಲ್ಲಿದ್ದೀನಿ. ಸೊ 1637 ರೂಪಾಯಿ ಆರ್ಡರ್ ಅರ್ನಿಂಗ್ ಆಗಿದೆ. ಸೊ 10 ರೂಪಾಯಿನ ಅಡಿಷ್ನಲ್ ಬಂದಿದೆ, ಕಸ್ಟಮರ್ ಟಿಪ್ಸ್ 120 ರೂಪೀಸ್ ಬಂದಿದೆ. ಇದು ಅಡಿಷ್ನಲ್ ಅಂದರೆ 40 ರೂಪೀಸ್ ಅದೇ ಸ್ಪಿನ್ನಿಂದು. ನೋಡಿ ಆಫರ್ ಕೂಡ 1300 ಬಂದಿದೆ ಟೋಟಲ್. ಇವತ್ತು ನನ್ನ ಅರ್ನಿಂಗ್ಸ್ ಬಂದು 3107 ರೂಪಾಯಿ ಇವತ್ತಿನ ಟೋಟಲ್ ಅರ್ನಿಂಗ್ಸು. ಅದರಲ್ಲಿ ಪೆಟ್ರೋಲ್ ಫ್ಯೂಯಲ್ ಎಷ್ಟು, ಒಂದು 500 ಫ್ಯೂಯಲ್ ಹೋಗಿದೆ. ಸೊ ಇವತ್ತಿನ ಅರ್ನಿಂಗ್ ಬಂದು 2600 ರೂಪೀಸ್ ಅರ್ನಿಂಗ್ ಆಯಿತು. ಸೊ ಅಂದರೆ ಡೈಲಿ ಇದೇ ಥರ ಇರುತ್ತೆ ಅಂತ ತಿಳ್ಕೊಳೋದು ನೀವು ತಪ್ಪು, ಡೈಲಿ ಇದೇ ಥರ ಇರೋಲ್ಲ. ನಾಳೆ ಇನ್ಸೆಂಟಿವ್ ತೋರಿಸ್ತೀನಿ ನೋಡಿರಿ, ಫುಲ್ ಶಾಕ್ ಆಗ್ಬಿಡ್ತೀರಾ. ಸೊ ಈಗ ನೋಡಿ ನಾಳೆ ಇನ್ಸೆಂಟಿವ್ ಎಲ್ಲಪ್ಪ ಇದೆ, ಸಿ ಆಲು. ನೋಡಿ ನೋಡಿ ನಾಳೆ ಇನ್ಸೆಂಟಿವ್ ಬಂದು 1100 ರೂಪೀಸ್ಗೆ 350 ರೂಪೀಸ್ ಬರುತ್ತೆ ಅಷ್ಟೇ. ಅಂದರೆ ಎಷ್ಟು, ನೀವು ಬೆಳಗ್ಗೆಯಿಂದ ಸಂಜೆವರೆಗೂ ಮಾಡಿದ್ರು ಒಂದು 15 ಅವರ್ ಲಾಗಿನ್ ಇದ್ದರೆ ನಿಮಗೆ
1450 ರೂಪೀಸ್ ಆಗುತ್ತೆ ನಾಳೆ ಏನಾದರೂ ಡ್ಯೂಟಿ ಮಾಡಿದ್ರೆ. ಸೊ ಅದಕ್ಕೆ ನಾನು ನಾಳೆ ಏನು ಡ್ಯೂಟಿ ಮಾಡಲ್ಲ. ಸೊ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವೀಡಿಯೋ. ಹೊಸದಾಗ ಏನಾದ್ರು ನನ್ನ ಚಾನಲ್ ವಿಸಿಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿಬಿಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಬಾಯ್.